ನಾವು ಬಹಳ ಕಾನ್ಫಿಡೆಂಟ್, ಯಾಕಂದ್ರೆ ಸರಳ ಸಜ್ಜನ ವ್ಯಕ್ತಿ, ಮೋದಿ ಅವರಿಗೆ ಸರಿಯಾಗಿ ಸೂಟ್ ಆಗುವಂತ ವ್ಯಕ್ತಿ, ಅವರೊಟ್ಟಿಗೆ ಹೆಗಲ್ಗೆ ಹೆಗಲ್ ಕೊಟ್ಟು ಕೆಲಸ ಮಾಡುವಂತ ಯೋಗ್ಯತೆ ಇರುವಂತ ವ್ಯಕ್ತಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಈ ಸರಿ ಜಯಪ್ರಕಾಶ್ ಹೇಳಿದ್ರೆ ವಿನ್ನಾಗದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ, ಒಂದು ಚೇಂಜಸ್ ಆಗುವ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಜಯಪ್ರಕಾಶ್ ಹೆಗ್ಡೆ ಇವರೆಲ್ಲ ಪಕ್ಷಕ್ಕೆ ಈ ಪಕ್ಷಕ್ಕೆ ಒಂದೊಂದ್ಸಲ ಆರ್ತಾ ಇರ್ತಾರೆ, ಅಕ್ಕಿ ಆರಿದಾಗೆ ಅವರಿಗೆ ಯಾವ್ದ್ರಲ್ಲಿ ಅವ್ರ ಅಧಿಕಾರ ಸಿಗ್ತದೆ ಅದಕ್ಕೆ ಹೋಗ್ತಾರೆ. ನಮ್ಗೆ ಅಂತವ್ರು ಬೇಕಾಗಿಲ್ಲ. ನಮ್ಗೆ 5 ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ, ತುಂಬಾ ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಿದೆ. ಇದರಲ್ಲಿ ಗ್ಯಾರಂಟಿ ಅದು ಇದು ಯಾವುದು ಅಡ್ಡ ಬರುದಿಲ್ಲ, ಬರೀ ಸಾಧ್ಯವೇ ಇಲ್ಲ. ಇಲ್ಲೇ ಜನ ಜನರಿಗೆ ಆಸೆ ಇದೆ, ಆದ್ರೆ ದುರಾಸೆ ಇಲ್ಲ. ಹೆಚ್ಚಾಗಿ ಫ್ರೀಯಾಗಿ ಓಡಾಡೋರು ಎಲ್ಲಾದ್ರೂ ಧರ್ಮಕ್ಕೆ ಸಿಗ್ತ ಅಂತ ಹೇಳಿ ಕಾಯುವವರು ಯಾರು ಇಲ್ಲ. ಇಲ್ಲಿ ನಾವು ದುಡಿತೇವೆ, ನಾವು ತಿಂತೇವೆ ಅಷ್ಟೇ. ನಮ್ಮ ಕರ್ನಾಟಕದ್ದು ಪರಿಸ್ಥಿತಿ ನೋಡುವಾಗ ಬಿಜೆಪಿ ಬಂದ್ರೆ ಒಳ್ಳೇದಂತ ತೋರ್ತದೆ. ಬಡವರಲ್ಲಿ ಬಡವರಾಗಿ, ಬುದ್ಧಿವಂತಿಕೆ ಆಲೋಚನೆ, ಶ್ರೀಮಂತರಲ್ಲಿ ಶ್ರೀಮಂತರಾಗಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ, ಇದು ಏನೂ ಇಲ್ಲದ ಒಂದು ಕಪ್ಪು ಕಲೆ ಇಲ್ಲದ ವ್ಯಕ್ತಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ. ಈ ಬಾರಿ ಶ್ರೀಕೃಷ್ಣನಾಥ್ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ, ನಾವಿವತ್ತು ಉಡುಪಿಯಲ್ಲಿದ್ದೀವಿ. ಉಡುಪಿಯ ಶ್ರೀಕೃಷ್ಣ ಮಠದ ಮಹಾದ್ವಾರದ ಬಳಿ ಇದ್ದೀವಿ. ಸರಳತೆ ಮತ್ತು ಬದ್ಧತೆಯ ನಡುವಿನ ಯುದ್ಧವೇ ಈ ಬಾರಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಖಾಡ. ಸರಳತೆಗೆ ಹೆಸರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಬದ್ಧತೆಗೆ ಹೆಸರು ಕಾಂಗ್ರೆಸ್ನ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು. ಇವರಿಬ್ಬರ ನಡುವಿನ ಕಾಳಗ ಅತಿ ಹೆಚ್ಚು ಹೈ ವೋಲ್ಟೇಜ್ ಆಗಿ ಕಾಣಿಸ್ತಾ ಇದೆ. ಉಡುಪಿಯ ಮತದಾರರ ಮನದಾಳ ಏನು, ಹೇಗಿದೆ ಇಲ್ಲಿ ಟ್ರೆಂಡು, ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಕೋಟಾ ಶ್ರೀನಿವಾಸ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗಡೆ, ಕರ್ನಾಟಕ ಟಿವಿಯನ್ನು ಫಾಲೋ ಮಾಡ್ತಾ ಇರಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳವನ್ನು ನಾವು ನಿಮಗೆ ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಇದೀಗ ಉಡುಪಿಯ ಕಲ್ಸಂಗ ಸರ್ಕಲ್ ಬಳಿ ನಾವಿದ್ದೀವಿ. ಇಲ್ಲಿ ಒಂದಷ್ಟು ಜನ ಆಟೋ ಡ್ರೈವರ್ಗಳಿದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ತೆ, ನಮ್ಮ ಹೆಸರು ಸದಾನಂದ್ ಅಂತೇಳಿ. ಹೇಗಿದೆ ಆಟೋ ಬಿಸ್ನೆಸ್? ಆಟೋ ಬಿಸ್ನೆಸ್ ನಡೀತಾ ಇದೆ, ತೊಂದರೆ ಇಲ್ಲ. ಗ್ಯಾರಂಟಿ ಬಂದ್ಮೇಲೆ ನಿಮ್ಗೆ ಏನಾದ್ರು ವ್ಯತ್ಯಾಸ ಆಗ್ತಿದೆಯಾ? ಈ ಬೆಂಗಳೂರು ಮೈಸೂರು ಕಡೆ ಎಲ್ಲ ಬೈತಾರೆ ಆಟೋದವರು, ಟ್ಯಾಕ್ಸಿ ಅವರು. ನಮಗೆ ನಮಗೆ ಅಂತ ವ್ಯತ್ಯಾಸ ಏನು ಇಲ್ಲ ಇಲ್ಲಿ. ಇಲ್ಲಿ ಅಂದರೆ ಇಲ್ಲಿ ಅಂದರೆ ನಮ್ಮ ಇಲ್ಲೇ ಸೌತ್ ಕೆನಡದವರು ಹೆಚ್ಚಾಗಿ ಫ್ರೀಯಾಗಿ ಓಡಾಡೋರು ಎಲ್ಲಾದರೂ ಧರ್ಮಕ್ಕೆ ಸಿಗ್ತಾ ಅಂತೇಳಿ ಕಾಯುವವರು ಯಾರು ಇಲ್ಲ. ಇಲ್ಲಿ ನಾವು ದುಡಿತೇವೆ, ನಾವು ತಿಂತೇವೆ ಅಷ್ಟೇ. ಯಾರು ಫ್ರೀ ಕೊಡ್ತಾರೆ ಅಂತೇಳಿ ನಾವು ಉಪವಾಸ ಇರಲಿಕ್ಕೆ ಆಗ್ತದ? ಬೆಂಗಳೂರು ಮೈಸೂರಲ್ಲಿ ಏನಾಗಿದೆ, ದಿನ 1,000 ರೂಪಾಯಿ ದುಡಿತಿದ್ದವ್ರಿಗೆ 500 ರೂಪಾಯಿ ತನಕ ಬಂದ್ಬಿಟ್ಟಿದೆ. ಎಲ್ಲ ಬಸ್ ದುಡ್ಡು ಕೊಡೋ ಕೆಪಾಸಿಟಿ ಇರೋರು ಫ್ರೀ ಬಸ್ ಹತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಅಂತ ಜನ ಏನು ಇಲ್ಲ, ಇಲ್ಲಿ ಅಂತ ಜನ ಇಲ್ಲಿ ಯಾರು ಇಲ್ಲ. ನಮ್ಗೆ ಯಾವುದೇ ಎಫೆಕ್ಟ್ ಇಲ್ಲ. ಆದ್ರೆ ಸರಿ ಸರ್, ಹಿಂದೆ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಸಂಸದರಾಗಿದ್ರು, ಅವ್ರನ್ನೀಗ ಬೆಂಗಳೂರಿಗೆ ಕಳಿಸಿದ್ದಾರೆ. ಇಲ್ಲಿ ನಾವು ನೋಡಿದಂಗೆ ಸರಳತೆ ಮತ್ತೆ ಬದ್ಧತೆ ನಡುವಿನ ಯುದ್ಧ ಈ ಸಲ. ಸರಳತೆ ಅಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ, ಬದ್ಧತೆ ಅಂದ್ರೆ ಜಯಪ್ರಕಾಶ್ ಹೆಗಡೆ. ಹೇಗೆ ಅನ್ಸುತ್ತೆ ನಿಮಗೆ? ನಮಗೆ ಇದರಲ್ಲಿ ಸರಳತೆ ವ್ಯಕ್ತಿ ಕೊಡಬೇಕು, ಯಾಕಂದರೆ ಇವರು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅವ್ರದ್ದು ಇಲ್ಲಿವರೆಗೆ ಎಂಥದ್ದು ಒಂದು ಹಗರಣ ಆಗಲಿ ಅಥವಾ ಒಂದು ಕೆಟ್ಟ ಹೆಸರು ಬರುವಾಗಲಿ, ಜನರ ಒಂದು ಕೆಟ್ಟ ಅಭಿಪ್ರಾಯ ಬರುವಾಗಿ ಅವರು ಯಾವ ರೀತಿ ನಡ್ಕೊಂಡಿಲ್ಲ. ಕೆಲಸ ಮಾಡಿದ್ದಾರೆ, ಅವರಿಗೆ ಸಿಕ್ಕಿದ ಪೋಸ್ಟ್ನಲ್ಲಿ ಅವರು ಅವರಿಗೆ ಆದಷ್ಟು ಕೆಲಸ ಮಾಡಿದ್ದಾರೆ. ನಮಗೆ ಅಂಥ ವ್ಯಕ್ತಿನೇ ಬೇಕು. ಅಂದರೆ ಜಯಪ್ರಕಾಶ್ ಹೆಗ್ಡೆ ಇವರೆಲ್ಲ ಅಧಿಕಾರಕ್ಕೋಸ್ಕರ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ, ಆ ಪಕ್ಷದಿಂದ ಈ ಪಕ್ಷಕ್ಕೆಲ್ಲ ಜಂಪ್ ಆಗ್ತಿರ್ತಾರೆ. ಅಂದರೆ ಅವರು ಅವರಿಗೆ ಯಾವುದರಲ್ಲಿ ಅವರಿಗೆ ಅಧಿಕಾರ ಸಿಗ್ತದೆ ಅದಕ್ಕೆ ಹೋಗ್ತಾರೆ. ನಮಗೆ ಅಂಥವ್ರು ಬೇಕಾಗಿಲ್ಲ. ನಮಗೆ ಪಕ್ಷ ಮುಖ್ಯ ಹೌದು, ಆದರೆ ಅವರ ಜನರನ್ನು ನಿಜವಾಗ್ಲೂ ಅವರಿಗೆ ಒಂದು ನಮ್ಮ ಒಂದು ಊರಿನ ಒಂದು ನಮ್ಮ ಒಂದು ರಾಜ್ಯದ ಒಂದು ಏಳಿಗೆಯನ್ನು ಅವ್ರು ಬಯಸೋದಾದರೆ ಅವರು ಪಕ್ಷಾಂತರ ಮಾಡುವುದಿಲ್ಲ ಅವರು, ಅಲ್ವಾ? ಯಾವುದೇ ಪಕ್ಷದಲ್ಲಿ ಇರಲಿ ಅವ್ರನ್ನ ಜನ ಸೇವೆ ಮಾಡ್ತಾರೆ. ಹಾಗೆ ಈ ಸಲ ನಮಗೆ ಇವರು ಶ್ರೀನಿವಾಸ ಪೂಜಾರಿ ಅಂದರೆ BJP ಅನ್ನೋ ಕಾರಣಕ್ಕೆ ದೇಶಕ್ಕೆ ಮೋದಿ ಬರಬೇಕು ಅನ್ನೋ ಕಾರಣಕ್ಕೆ ಮೂಲ ಕಾರಣ ಅದೇ, ದೇಶಕ್ಕೆ ಪ್ರಧಾನಿ ಬೇಕು. ನಮಗೆ ಪ್ರಧಾನಿ ಮೋದಿ ಅಂತ ಅವರ ಪ್ರಧಾನಿ ಬೇಕು. ಹಾಂ, ಅದು ಕೂಡ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪ್ಲಸ್ ಆಗುತ್ತೆ, ಅದೊಂದು ಪ್ಲಸ್ ಆಗುತ್ತೆ, ಖಂಡಿತವಾಗಿ ಪ್ಲಸ್ ಆಗ್ತದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಅವ್ರನ್ನ ಈಗಾಗಲೇ ಮಾತಾಡ್ತಿದ್ರಿ, ಇಲ್ಲಿ ಜನಕ್ಕೆ ಅವೆಲ್ಲ ಏನು ಬೇಡಲ್ಲ? ಇಲ್ಲಿ ನಮಗೆ ಅಂಥದ್ದೇನಿಲ್ಲ. ಇಲ್ಲೇ ಜನ ಜನರಿಗೆ ಆಸೆ ಇದೆ, ಆದರೆ ದುರಾಸೆ ಇಲ್ಲ. ಇಲ್ಲಿ ಜನರಿಗೆ ದುರಾಸೆ ಇಲ್ಲ, ಹಾಗಾಗಿ ಇಲ್ಲಿ ಅವರು ಎಂಥದ್ದು ಫ್ರೀ ಅಂತ ಕೊಟ್ಟರು ಅದು ಇಲ್ಲಿ ಜನರಿಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶೇಖರಾಚಾರ್ಯ ಅಂತ. ಹೇಗಿದೆ ಆಟೋ? ಆಟೋ ಈಗ ನಡೀತದೆ, ಎಕ್ಸ್ಪ್ರೆಸ್ ಅಲ್ಲ? ಹೌದು, ಚೆನ್ನಾಗಿ ನಡೀತದೆ. ಓಕೆ, ಎಷ್ಟು ಆಟೋ ಇದೆ ಉಡುಪಿಲಿ ಅಂದಾಜು? ಉಡುಪಿಯಲ್ಲಿ ಅಂದಾಜು ಒಂದು 2,000ಕ್ಕಿಂತ ಮೇಲೆ ಉಂಟು. ಹೌದು, 2,000ಕ್ಕಿಂತ ಮೇಲೆ ಉಂಟು ಆಟೋ. ಲೋಕಸಭೆ ಚುನಾವಣೆ ಬರ್ತಾ ಇದೆ, BJPಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗಡೆ, ನಿಮಗೇನು ಅನಿಸುತ್ತೆ ಯಾರು ಬಂದರೆ ಒಳ್ಳೆಯದು? ನಮಗೆ ಈಗಿನ ಪರಿಸ್ಥಿತಿ ನೋಡುವಾಗ, ನಮ್ಮ ಕರ್ನಾಟಕದ್ದು ಪರಿಸ್ಥಿತಿ ನೋಡುವಾಗ
ಬಿಜೆಪಿ ಬಂದರೆ ಒಳ್ಳೇದಂತ ತೋರ್ತದೆ. ಯಾಕೆಂದರೆ ಇದ್ದದಕ್ಕೆಲ್ಲ ರೇಟ್ ಏರಿಸಿ ಇಟ್ಟಿದ್ದಾರೆ. ಹಾಗಾಗಿ ನಮಗೆ ಎಂತ ಸಪೋರ್ಟ್ ಇಲ್ಲ, ನಮಗೆ ಒಂದು ಸಬ್ಸಿಡಿ ಲೋನ್ ಇಲ್ಲ. ಕ್ರಿಶ್ಚಿಯನ್ನವರಿಗೆ ಮುಸ್ಲಿಮ್ಸಿನವರಿಗೆ ಇವರು ಲೋನ್ ಕೊಡೋದು ಹೌದಲ್ವಾ, ನಿಮಗೆ ಗೊತ್ತುಂಟು ಎಲ್ಲರಿಗೂ. ಹಾಗಾಗಿ ನಮ್ಮದು ಮೇಲೆ ಮೋದಿ ಬಂದರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ ಅಷ್ಟೇ. ಹೀಗಾಗಿ ಮೋದಿಯೇ ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಬಿಜೆಪಿಯನ್ನು ಬೆಂಬಲಿಸಬೇಕು. ಹೌದು, ವ್ಯಕ್ತಿಯಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಎಂ ಎಲ್ ಸಿ ಆಗಿದ್ದರು, ಮಿನಿಸ್ಟರ್ ಆಗಿದ್ದರು, ಸರಳತೆಗೆ ಮತ್ತೊಂದು ಹೆಸರು, ತುಂಬ ಸಿಂಪಲ್. ಹೌದು, ನಾವು ಸೌತ್ ಇಂಡಿಯನವರೇ, ಅವರು ತೊಂದರೆ ಇಲ್ಲ. ಅವರು ಇಷ್ಟ ತನಕ ನಮ್ಮ ಹಿಂದೂ ಧರ್ಮಕ್ಕೆ ಏನು ಅನ್ಯಾಯ ಮಾಡಲಿಲ್ಲ ಅವರು. ಹೌದು, ಹಿಂದೂ ಇದಕ್ಕೆ ಅವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಯಾವುದು ಅನ್ಯಾಯ ಮಾಡಲಿಲ್ಲ. ಹೌದು, ಹೀಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ವ್ಯಕ್ತಿಯಾಗಿ ಜಯಪ್ರಕಾಶ್ ಹೆಗಡೆ ಬಗ್ಗೆ ಅವರು ಪಕ್ಷೇತ್ರ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಒಂದೊಂದ್ಸಲ ಆರ್ತಾ ಇರ್ತಾರೆ ಅಕ್ಕಿ ಹಾರಿದಾಗೆ. ಅದೆಲ್ಲ ಇದಲ್ಲ ನಮಗೆ ಪಕ್ಷ, ಒಂದೇ ಪಕ್ಷದಲ್ಲಿ ಯಾರು ನಿಲ್ತಾರೆ ಅವರು ಒಂದು ವ್ಯಕ್ತಿ ಅಂತ ಎಣಿಸ್ಬೋದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ, ಇಲ್ಲಿ ಕೂಡ ಅಂದರೆ ಈಗ ಉಡುಪಿ ಚಿಕ್ಕಮಗಳೂರು ಅಂದರೆ ಎರಡು ಸೇರಿ ಲೋಕಸಭಾ ಕ್ಷೇತ್ರ. ಉಡುಪಿ 4 ಜನ ಬಿಜೆಪಿ ಎಂ ಎಲ್ ಎಗಳು, ಚಿಕ್ಕಮಗಳೂರು 4 ಜನ ಕಾಂಗ್ರೆಸ್ ಎಂ ಎಲ್ ಎಗಳು. ಹೇಗೆ ಬೇಕಾದ್ರೆ ಆಗ್ಬೋದು ಡಿಸೈಡಿಂಗ್ ಫ್ಯಾಕ್ಟ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಷ್ಟಾದರೂ ಕಾಂಗ್ರೆಸ್ಗೆ ಏನು ಪ್ಲಸ್ ಆಗಲ್ಲ ಅಂತ ನೀವು ಅಂತೀರಾ? ನಮ್ಮ ಅಂದಾಜಲ್ಲಿ ಆಗ್ಲಿಕ್ಕಿಲ್ಲ. ಯಾಕೆಂದರೆ ಇದು ಒಂದು ಇಂಪ್ರೂವ್ಮೆಂಟ್ ನೋಡ್ತಾರೆ ಅಲ್ಲ ಮೇಲೆದ್ದು. ಹಾಗಾಗಿ ಬಿ ಜೆ ಪಿ ಸರ್ಕಾರನೇ ಬರ್ಬೋದು ಅಂತ ನಮ್ಮ ನಂಬಿಕೆ. ಆಗಲಿ ಸರ್, ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ನಾನು ದೀಪು ಚಾಂದರ್ ಅಂತ ಹೇಳಿ, ಗ್ರಾಮ ಪಂಚಾಯತ್ ಸದಸ್ಯರು. ಹೇಗೆ ನಡೀತಾ ಇದೆ ಈ ಸಲ ಚಿಕ್ಕಮಗಳೂರು ಉಡುಪಿ? ಯಾಕಂದರೆ ಭಾಳಷ್ಟು ಬಿಸಿ ಬಿಸಿಯಾಗಿ ನಡೀತಾ ಇದೆ ಒಳ್ಳೆ ರೀತಿಯಲ್ಲಿ. ಈ ಸಾರಿ ಜಯಪ್ರಕಾಶ್ ಹೇಳಿದ್ರು ವಿನ್ನಾಗದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ. ಯಾವ ಕಾರಣಕ್ಕೆ? ಯಾಕಂತ ಹೇಳಿದ್ರೆ ಮುಂಚೆಯಿಂದ ನಾನು ಚಿಕ್ಕದಿರೋಗಂದ್ರೆ ಅವ್ರ ಬಗ್ಗೆ ಕೇಳಿದ್ದೆ, ಭಾಳಷ್ಟು ಕೆಲಸ ಮಾಡಿದವರು. ನಾನು ಕೂಡ ಒಂದು ಲಕ್ಷ್ಮಣ್ ಶೆಟ್ಟರ್ ಅಂತ ನಾಯಕರವರಲ್ಲಿ ನಾನು ಬೆಳೆದವನು ಕಾಂಗ್ರೆಸ್ನಲ್ಲಿ. ಇವತ್ತಿಗೂ ನಾನು ಭಾಳಷ್ಟು ಎಲ್ಲರ ಬಗ್ಗೆ ತಿಳಿದಿದ್ದೇನೆ ನಮ್ಮ ನಾಯಕರು. ಯಾಕಂತೇಳಿ ಮನೆ ಮನೆಯಲ್ಲಿ ಮನೆ ಮನೆ ಹೆಂಗಸರಿಗೆ 2,000 ರೂಪಾಯಿಯನ್ನು ಕೊಟ್ಟು ಮಾಡಿದ್ದಾರೆ, ಗೃಹಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ. ಯಾರಿಗೂ ಕೂಡ ನಾನು ಹೋಗಿ ಕಾರ್ಡನ್ನು ಮನೆಗೆ ನಾನೇ ನೇರವಾಗಿ ಮನೆ ಮನೆಗೆ ಮುಟ್ಟಿಸಿದ್ದೇನೆ. ಆ ಎಲ್ಲದೂ 5 ಬೇಡಿಕೆಯನ್ನು ಕೂಡ ಈಡೇರಿಸ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು. ಅವರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ನಾವು ಗ್ಯಾರಂಟಿ ಯೋಜನೆ ಕೂಡ ಪ್ಲಸ್ ಆಗುತ್ತೆ ಜಯಪ್ರಕಾಶ್. ಹಾಂ, ಗ್ಯಾರಂಟಿ ಅದು ಪ್ಲಸ್ ಆಗ್ತದೆ. ಯಾಕಂತೇಳಿದ್ರೆ ಅವರು ಹೇಳಿದ್ದು ನಾವು ಇಲ್ಲಿ ಮಾಡಿದ್ದೇವೆ, ನಮಗೋಸ್ಕರ ನಮ್ಮ ಹೆಸರಿಗೋಸ್ಕರ ಅವರು ಅದನ್ನು 5 ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಈ ಇಲೆಕ್ಷನಲ್ಲಿ ಪ್ಲಸ್ ಆಗ್ತದೆ. ಹಾಗಾದರೆ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಜನರ ತೀರ್ಮಾನ ಬದಲಾಗುತ್ತೆ ಅಂತ? ಹಾಂ, ಗ್ಯಾರಂಟಿ ಜಯಪ್ರಕಾಶ್ ಅವರು ವಿನ್ನಾಗದಲ್ಲಿ ಯಾವುದೇ ಸಂಶಯ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್. ನಾವಿವತ್ತು ಉಡುಪಿಯ ಬಿ ಜೆ ಪಿ ಕಚೇರಿಯಲ್ಲಿದ್ದೀವಿ, ಕಾರ್ಯಕರ್ತರಿದ್ದಾರೆ, ಅವ್ರನ್ನೇ ಕೇಳೋಣ ಹೇಗಿದೆ ಟ್ರೆಂಡ್ ಅಂತ. ಸರ್ ನಮಸ್ತೆ. ನಮಸ್ತೆ, ನಮಸ್ತೆ. ಏನು ನಿಮ್ಮ ಹೆಸರು? ಲೋಕಯ್ಯ ಅಂತೇಳಿ. ಮೊದಲು ಇವರಿಬ್ಬರಿಗಿಂತ ಮುಂಚೆ ಶೋಭಾ ಕರಂದ್ಲಾಜ್ ಅವರಿಗೆ ಅತಿದೊಡ್ಡ ವಿರೋಧ ನಾವು ನೋಡುವಾಗ ಬೆಂಗಳೂರಲ್ಲಿ, ಯಾವ ಕಾರಣಕ್ಕೆ? ಅಂದರೆ ಜನರಲ್ಲಿ ಏನಿದೆ ಅಂತ ಹೇಳಿದರೆ ಮನೆ ಮನೆ ಮಂದಿಯ ಸಂಪರ್ಕದಲ್ಲಿ ಬರಬೇಕು ಅಂತ ಹೇಳಿದ್ರೆ ಜನರ ಅಪೇಕ್ಷೆ ಇರ್ತದೆ. ಆದರೆ ಎಂ ಪಿಗಳಿಗೂ ಎಮ್ ಎಲ್ ಎಗಳಿಗೂ ಬಹಳ ವ್ಯತ್ಯಾಸ ಇರ್ತದೆ. ಎಂ ಪಿಗಳು ಏನಿದ್ರು ಕೂಡ ಭಾಳ ದೊಡ್ಡ ಸಾರ್ವಜನಿಕವಾಗಿ ಅದು ಪಿ ಎಸ್ ವಿ ಇದರಲ್ಲಿ ಪ್ರಕಾರ ಅಂದರೆ ರೈಲು ಅಥವಾ ವಿಮಾನ ನಿಲ್ದಾಣ ಅಥವಾ ರೋಡು ಆ ರೀತಿಯಲ್ಲಿ ಬರ್ತದೆ. ಸೊ ಆಗ ಜನರ ಸಂಪರ್ಕ ಕಡಿಮೆ ಆಗ್ತದೆ. ಮತ್ತು ಎಮ್ ಎಲ್ ಎ ಆದರೆ ಪ್ರತಿ ಮನೆ ಮೇಲೆ ಸಂಪರ್ಕಕ್ಕೆ ಅವಕಾಶ ಇರ್ತದೆ. ಸೊ ಇದು ಸಾಮಾನ್ಯ ಸಂಗತಿ. ಆದರೆ ಜನರು ಏನು ತಿಳ್ಕೊಳ್ತಾರಂದರೆ ನಮಗೆ ಸಿಕ್ಕಲಿಲ್ಲ, ನಮ್ಮ ಊರಿಗೆ ಬರಲಿಲ್ಲ, ಈಗ 1,000 ಹಳ್ಳಿಗಳಿರುವಾಗ ನಮಗೆ ಅದು ಬರಲಿಕ್ಕೆ ಆಗೋದಿಲ್ಲ. ಸೊ ಅವರ ಕೆಲಸ ಅವ್ರು ಮಾಡಿದ್ದಾರೆ, ಜೊತೆ ಮಂತ್ರಿ ಆಗಿದ್ದರು. ಅವರು ಉತ್ತರ ಪ್ರದೇಶದಲ್ಲಿ ಕೆಲವು ತಿಂಗಳು ಇಲೆಕ್ಷನಲ್ಲಿ ಹೋರಾಟ ಮಾಡಿದ್ದಾರೆ, ತಮಿಳುನಾಡಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ಅದೆಲ್ಲ ಮಾಡಿಕೊಂಡು ಸ್ವಕ್ಷೇತ್ರಕ್ಕೆ ಬರುವಾಗ ಸ್ವಲ್ಪ ತಡ ಆಗೋದು ಸ್ವಾಭಾವಿಕ. ಸೊ ಅದೊಂದು ದೊಡ್ಡ ಇಶ್ಯೂ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಕೆಲವರು ಅದರಲ್ಲಿ ಕೆಲವು ಇಂಟ್ರೆಸ್ಟೆಡ್ ಇದ್ದವರು ಸ್ವಲ್ಪ ಅದಕ್ಕೆ ಉಪಕಾರ ಹಚ್ಚಿರ್ಬೋದು ಅಷ್ಟೇ, ಮತ್ತೆ ಏನಿಲ್ಲ ಅದರಲ್ಲಿ. ಏನು ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ? ಹಾಂ, ಕ್ಷೇತ್ರಕ್ಕೆ ಬೇಕಾದಂಥ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ. ಕೆಲವೊಮ್ಮೆ ರಾಜ್ಯ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ರೆವಿನ್ಯೂ ವಿಭಾಗದಲ್ಲಿ ಸ್ವಲ್ಪ ತಡ ಆಗ್ತದೆ. ಯಾಕಂದರೆ ಅವ್ರು ಕ್ಲಿಯರೆನ್ಸ್ ಮಾಡದಿದ್ದರೆ ಕೇಂದ್ರದಿಂದ ಏನು ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ಶೀಘ್ರವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೇ. ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ವರ್ಸಸ್ ಜಯಪ್ರಕಾಶ್ ಹೆಗಡೆ, ಇಬ್ಬರು ಜಯಪ್ರಕಾಶ್ ಹೆಗಡೆ ಅವರು ಕೂಡ ಸಂಸದರಾಗಿದ್ದವರೇ, ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಸರಳತೆ ಸಿಂಪ್ಲಿಸಿಟಿಗೆ ಮತ್ತೊಂದು ಎಕ್ಸಾಂಪಲ್ಲು. ಹೇಗಿದೆ ಉಡುಪಿ ಚಿಕ್ಕಮಗಳೂರು? ಅಲ್ಲ, ಉಡುಪಿ ನಾವು ಭಾಳ ಕಾನ್ಫಿಡೆಂಟ್. ಯಾಕಂದರೆ ಸರಳ ಸಜ್ಜನ ವ್ಯಕ್ತಿ, ಮೋದಿ ಪ್ರಧಾನಿ ಮೋದಿಯವರಿಗೆ ಸರಿಯಾಗಿ ಸೂಟ್ ಆಗುವಂಥ ವ್ಯಕ್ತಿ, ಅವರೊಟ್ಟಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥ ಯೋಗ್ಯತೆ ಇರುವಂಥ ವ್ಯಕ್ತಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಬಡವರಲ್ಲಿ ಬಡವರಾಗಿ
ಬುದ್ಧಿವಂತಿಕೆ ಆಲೋಚನೆ ಶ್ರೀಮಂತರಲ್ಲಿ ಶ್ರೀಮಂತರಾಗಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ, ಮೂರು ಸಾರಿ ಮಂತ್ರಿ ಆಗಿದ್ದಾರೆ, ಒಂದು 8-10 ವರ್ಷದಿಂದ ಎಂ ಎಲ್ ಸಿ ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ ನಾನೊಂದು ಸಾರಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದೆ. ಹೋದಾಗ ನನ್ನ ತಮ್ಮ ಎಲ್ಲ ಒಟ್ಟಿಗೆ ಬಂದಿದ್ದರು. ನಾನು ಹೇಳಿದೆ, ಹೋಗಿಬಿಡುವ ಮಾರೆ, ಊಟಕ್ಕೆ ಯಾರು ನಿಲ್ತಾರೆ 2 ಗಂಟೆ ಅಂದರೆ, ಇಲ್ಲಣ್ಣ ಅದೇನಿಲ್ಲ, ಇಲ್ಲೇ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿದರೆ ಅದು ಕೋಟ ಶ್ರೀನಿವಾಸ ಪೂಜಾರಿಯವರು ಬಂದ ಮೇಲೆ ಯಾರು ಊಟ ಇಲ್ಲದೆ ಮಧ್ಯಾಹ್ನ ಹೊರಗೆ ಹೋಗಬಾರ್ದು, ಬೇರೆ ಕಡೆ ಹೋಗಬಾರ್ದು ಅಂದರೆ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕರ್ಕೊಂಡೋಗಿ ನೋಡಿದರೆ ಹೌದು, ಭಾಳ ಸಂತೋಷದಿಂದ ಊಟ ಹಾಕಿದ್ದಾರೆ. ಅದು ನನಗೆ ಇವತ್ತಿಗೂ ನೆನಪದು, 2-3 ವರ್ಷ ಹಿಂದಿನ ಸಂಗತಿ ಅದು. ಅದು ನನಗೆ ಇವತ್ತು ನೆನಪಂದರೆ ಅಷ್ಟು ಕೆಲಸ ಮಾಡಿದ್ದಾರೆ ಸಾಮಾನ್ಯರು, ಜನಸಾಮಾನ್ಯರಾಗಿ. ಅದು ನಮಗೊಂದು ಹೆಮ್ಮೆಯ ವಿಷಯ. ಇವತ್ತು ಬೇರೆ ಮಾತಾಡಲಿಕ್ಕೆ ಇಲ್ಲ, ನಾವು ಪಕ್ಷ ಸಿದ್ಧಾಂತದ ಒಟ್ಟಿಗೆ ಇದ್ದವರು. ನಾನು ಅವರ ಹಿಂದೆ ನನಗೆ ಅವರ ಪರಿಚಯ ಇದೆ, ನಾನು ಬ್ಯಾಂಕಲ್ಲಿ ಇದ್ದರೂ ಕೂಡ ಅವರ ಕಾಂಟ್ಯಾಕ್ಟ್ನಲ್ಲಿ ಇದ್ದೆ ನಾನು. ಅಷ್ಟೇ ಸಿಂಪಲ್ ವ್ಯಕ್ತಿ. ಇವತ್ತು ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬದಲಾಗಿದ್ದಾರೆ ಅವರು, ಜನರಿಗೆ ಬೇಕಾದ ವ್ಯಕ್ತಿಯಾಗಿ ಬದಲಾಗಿದ್ದಾರೆ. ಅಂದರೆ ಪಕ್ಷಾಂತರ ಅದು ಇದು ಏನೂ ಇಲ್ಲದ, ಒಂದು ಕಪ್ಪು ಕಲೆ ಇಲ್ಲದ ವ್ಯಕ್ತಿ ಕೋಟ ಶ್ರೀನಿವಾಸ ಪೂಜಾರಿಯವರು. ಅದು ನಮಗೆ ಹೆಮ್ಮೆ. ಸರ್, ಮತ್ತೊಂದು ಕಡೆ ಉಡುಪಿ ಚಿಕ್ಕಮಗಳೂರು ಅಂದಾಗ ಉಡುಪಿಯ 4 ಜನ BJP MLAಗಳು, ಚಿಕ್ಕಮಗಳೂರು 4 ಜನ ಕಾಂಗ್ರೆಸ್ MLAಗಳು, ಅವ್ರದ್ದು ಕೂಡ ವರ್ಚಸ್ಸು ಇರುತ್ತೆ, ರಾಜ್ಯ ಸರ್ಕಾರ ಇದೆ, ಜಯಪ್ರಕಾಶ್ ಹೆಗಡೆ ಅವರು ಕೂಡ ಬದ್ಧತೆಗೆ ಹೆಸರು, ಗ್ಯಾರಂಟಿ ಯೋಜನೆ, ಇವೆಲ್ಲ ಲೆಕ್ಕಾಚಾರದ ನಡುವೆ ಒಂದು ಸೈಡ್ ಮ್ಯಾಚ್ ಆಗುತ್ತಾ ಉಡುಪಿ, ಅಥವಾ ಟಫ್ ಫೈಟ್ ಇದೆಯಾ? ಟಫ್ ಫೈಟ್ ಎಂದಿಗೂ ಇಲ್ಲ, ಆದರೆ ನಾವು ಮಾತ್ರ ಸೀರಿಯಸ್ ಆಗಿ ತಗೊಳ್ತೇವೆ. ಈ ನಮ್ಮ ಪ್ರತಿ BJPಯ ಸಂಸ್ಕೃತಿ ಏನಂದರೆ, ಯಾವುದೇ ಒಂದು ಟಾಸ್ಕ್ ಕೊಟ್ಟರೆ ಅದನ್ನು 100%-110% ಅದನ್ನು ತೀರಿಸುವಂಥದ್ದು, ಕೆಲಸ ಮುಕ್ತಾಯಗೊಳಿಸುವಂಥದ್ದು, ಇದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ. ಮತ್ತು ಈಗ 4 ಅಲ್ಲಿದ್ದಾರೆ 4 ಇಲ್ಲಿದ್ದಾರೆ ಅಥವಾ ಗ್ಯಾರಂಟಿ ಬಲ ಇದೆ ಅಂತ ಹೇಳಿದರೆ, ನಾವು ಇವತ್ತು ಇದು ದೇಶದ ಓಟು, ದೇಶದ ಭದ್ರತೆಗೆ ಆಗುವಂಥ ಓಟು, ಅಥವಾ ಶ್ರೀರಾಮಚಂದ್ರನ ಒಂದು ಅಯೋಧ್ಯೆಯನ್ನು 550 ವರ್ಷದ ಹಿಂದಿನದನ್ನು ಮರುಸ್ಥಾಪನೆ ಮಾಡಿದಂಥ ಕೀರ್ತಿ ಇರುವಂಥ ಒಂದು ಪಕ್ಷ ಅದು. ಅದರ ಪ್ರಧಾನ, ಅದರ ಮುಖ್ಯಸ್ಥ ನಮ್ಮ ಪ್ರಧಾನಿ. ಆದ್ದರಿಂದ ಇವತ್ತು ಓಟು ಆಗೋದಾದರೆ ಅದು ಒಂದು ದೇಶ ಪ್ರೇಮಿಗಳು ಅಥವಾ ಇನ್ನೊಂದು ದೇಶದ ವಿರುದ್ಧ ನಿಲ್ಲುವಂಥ ವ್ಯಕ್ತಿಗಳು, ಆ ರೀತಿಯ ಓಟ ಆಗ್ತಾ ಇದೆ. ಇದರಲ್ಲಿ ಗ್ಯಾರಂಟಿ ಅದು ಇದು ಯಾವುದೂ ಅಡ್ಡ ಬರೋದಿಲ್ಲ, ಬರೀ ಸಾಧ್ಯವೇ ಇಲ್ಲ. ಹಾಗೆ ಮತ್ತೊಂದು ಕಡೆ ರಾಜ್ಯದಲ್ಲಿ BJP JDS ಮೈತ್ರಿ, ಆಬ್ವಿಯಸ್ಲಿ JDSಗೆ ಕೂಡ 3 ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರೇ ವಿಜಯೇಂದ್ರವರಾಗಿರ್ಬೋದು, ಯಡಿಯೂರಪ್ಪ ಅವರಾಗಿ ಪ್ರಚಾರಕ್ಕೆ ನಿಂತಿದ್ದಾರೆ. ಈ ಮೈತ್ರಿ ಬಗ್ಗೆ ನೀವೇನು ಹೇಳಿ? ಮೈತ್ರಿಯಲ್ಲಿ ಏನಂತ ಹೇಳಿದರೆ, ಆರಂಭದಲ್ಲಿ ಸ್ವಲ್ಪ ಟೀಥಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಅದು ಇರ್ತದೆ. ಆದರೆ ಕ್ರಮೇಣ ರಾಜ್ಯದಿಂದ ದೇಶದಿಂದ ರಾಜ್ಯಕ್ಕೆ ಬಂದದ್ದು, ಫಸ್ಟಿಗೆ ರಾಜ್ಯದಿಂದ ಜಿಲ್ಲೆಗಳಿಗೆ ಬಂದಿದೆ, ಈಗ ಬೂತ್ಗೆ ಹೋಗ್ತಾ ಉಂಟು. ಸೊ ಬೂತ್ಗಳಲ್ಲಿ ನಾವೇನಿರ್ತೇವೆ, ಅಣ್ಣ ನೀವು ಬನ್ನಿ, ನೀವು JDSನವರು, ಆದರೆ ನಾವು ನೀವತ್ತು ಒಂದೇ, ಆದ್ದರಿಂದ ಹೋರಾಟ ಮಾಡು, ಒಟ್ಟಿಗೆ ಹೋರಾಟ ಮಾಡು ಅಂತ ನಾವನ್ನು ಹೆಗಲೆ ಕೈಯಾಗಿ ಕರ್ಕೊಂಡು ಬಂದಿದ್ದೇವೆ. ಅದು ಎಲ್ಲ ಕಡೆ ನಡೀತಾ ಉಂಟು. ಈಗ ದೇವೇಗೌಡರ ಬಗ್ಗೆ ನಮಗೆ ರಾಜಕೀಯವಾಗಿ ಶತ್ರುಗಳು ಮಿತ್ರರು ಅಂಥದ್ದು ಪ್ರಶ್ನೆ ಇಲ್ಲ. ದೇವೇಗೌಡರು ಒಬ್ಬ ಹಿಂದುತ್ವವಾದಿ ಅವರು ಸಹ ಅಲ್ಲ, ನಾವು ಹೇಳೋದಿಲ್ಲ. ಈಗ ರಾಜಕೀಯವಾಗಿ ಕೆಲವೊಮ್ಮೆ ಕೆಲವು ಸ್ಟೇಟ್ಮೆಂಟ್ಗಳು ಬರ್ತವೆ ಹೋಗ್ತವೆ, ಅದು ನಮಗೆ ಲೆಕ್ಕಲ್ಲ. ಇವತ್ತು ನಮ್ಮ ಫೀಲ್ಡ್ನಲ್ಲಿ ಏನು ಕರೆಂಟ್, ಈ ದೇಶದ ಬಗ್ಗೆ ಏನು, ಆ ಬಗ್ಗೆ ಯೋಚನೆ ಮಾಡೋದಾದರೆ ಅವರು ನಮಗೆ ಭಾಳ ಒಂದು ಒಪ್ಪಿಗೆ ಮನುಷ್ಯ. ಇಡೀ ರಾಜ್ಯದಲ್ಲಿ ಕಳೆದ ಬಾರಿ ಕೂಡ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲೇನು BJP ಸರ್ಕಾರ ಇರಲಿಲ್ಲ, ಆದರೆ ಮೋದಿಯಲ್ಲೇ 25 ಕ್ಷೇತ್ರವನ್ನು ಗೆಲ್ಲಿಸ್ಕೊಡ್ತು. ಈ ಬಾರಿ ಮೈತ್ರಿ ಇರೋದ್ರಿಂದ ನಿಮ್ಮ ಸಂಖ್ಯೆ ಏನಾಗಿರುತ್ತೆ? 28 ಮಾತಾಡಲಿಕ್ಕೆ ಇಲ್ಲ, ನಮ್ಮ ಉದ್ದೇಶ 28 ಅಂದರೆ ಒಂದು 3-4 ಕಡೆ ಸ್ವಲ್ಪ ಟಫ್ ಫೈಟ್ ಇದೆ ನಮ್ಮ ಗಮನಕ್ಕೆ ಬಂದ ಹಾಗೆ. 3-4 ಕಡೆ ಮಾತ್ರ ಟಫ್ ಫೈಟ್. ಎಲ್ಲೆಲ್ಲಿ ಟಫ್ ಫೈಟ್ ಸರ್ ನಿಮ್ಮ ಗಮನಕ್ಕೆ ಬಂದ? ಸುಮಾರು ಅಲ್ಲ, ಬೆಂಗಳೂರು ಗ್ರಾಮ ನಾವು ಗೆದ್ದೇ ಆಯಿತು, ಅದು ಪ್ರಶ್ನೆ ಇಲ್ಲ. ರಾಯಚೂರು ಮತ್ತು ಅಲ್ಲಿ ಚಿಕ್ಕೋಡಿ ಅಲ್ಲ ರಾಯಚೂರು ಮತ್ತು ಹಾವೇರಿ ಆಚೆ ಇನ್ನೊಂದಿದೆ ನಮ್ಮ ಡಾಕ್ಟರ್ ಬಸವರಾಜ್ ಕ್ಯಾಟನವ್ರು ನಿಂತಿದ್ದಾರೆ, ಅಲ್ಲೆಲ್ಲ ಸ್ವಲ್ಪ ಭಾಳ ಟಫ್ ಇದೆ. ನಮ್ಮ ಶ್ರಮ ನಾವು ಇನ್ನೂ ಹಾಕ್ತೇವೆ, ನಮಗೆ ಸಮಯ ಇದೆ, ಅಷ್ಟೊತ್ತಿಗೆ ನಾವು ಅದನ್ನೊಂದು 5-6% ನಾವು ಏರಿಸಿಬಿಡ್ತೇವೆ ಅಂತ ಒಂದು ಕೊಳ್ಳೆಗ ಸ್ವಲ್ಪ ಇದಿರ್ಬೋದು. ಯಾವುದು ಚಾಮರಾಜನಗರದಲ್ಲಿ ನೋಡಲಿಕ್ಕೆ ಸ್ವಲ್ಪ ಶ್ರೀನಿವಾಸ ಪ್ರಸಾದ್ ಆ ಗ್ರೂಪ್ ಸ್ವಲ್ಪ ಸೈಲೆಂಟ್ ಆಗಿದೆ, ಇನ್ನೊಬ್ಬರು ಸಿಕ್ಕಿದೆ, ಆ ರೀತಿಯೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಒಮ್ಮೆ ನಮ್ಮ ಮೋದಿ ಅವರು ಹಳೆ ಮೈಸೂರು ಭಾಗಕ್ಕೆ ಹೋದರೆ ಅದೆಲ್ಲ ಅಡಿಮೇಲಾಗ್ತದೆ. ಎಲ್ಲ ರಿಸಲ್ಟ್ ಕರೆಕ್ಟ್, 28 ನಮ್ಮ ಉದ್ದೇಶ. ಒಂದೆರಡು ಕಡೆ ಫೈಟ್ ಇದೆ, ಅದಕ್ಕೆ ನಮ್ಮ ಸೈನಿಕರು ತಯಾರಿದ್ದಾರೆ, ಅದನ್ನ ಅಡಿಮೇಲೆ ಮಾಡುವಷ್ಟು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಉಡುಪಿಯಲ್ಲಿ ನಾವಿದ್ದೀವಿ, ಉಡುಪಿ ಮಲ್ಪೆ ಸರ್ಕಲಲ್ಲಿ ಇಲ್ಲೊಬ್ಬರು ಮತದಾರರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಅಬ್ಬಾಸ್ ಅಂತೇಳಿ. ಓಕೆ. ಈ ಸಲ ಲೋಕಸಭಾ ಚುನಾವಣೆ ನಿಮ್ಮ ಸಂಸದರನ್ನ ಆಯ್ಕೆ ಮಾಡೋ ಸಮಯ, ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗಡೆ, BJPಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ, ಹೇಗಿದೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಸ್ವಲ್ಪ ಆಗಲಿಲ್ಲ ಜಾಸ್ತಿಯಾಗಿ,
ಆದರೆ ಒಂದು ಜಯಪ್ರಕಾಶ್ ಹೆಗಡೆ ಅವರು ಬರಬೇಕು ಅಂತೇಳಿ ಒಂದು ಇದುಂಟು, ಒಂದು ಚೇಂಜಸ್ ಆಗುವ ಮಾಡಬೇಕು ಅಂತೇಳಿ. ನಾವು ಕೇಳಿಸ್ಕೊಂಡಂಗೆ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಜಯಪ್ರಕಾಶ್ ಹೆಗಡೆ ವೈಯಕ್ತಿಕವಾಗಿ ಕೂಡ ವರ್ಚಸ್ಸು ಹೊಂದೋರು, ಪಕ್ಷೇತರವಾಗಿ ಗೆದ್ದಿದ್ರು ಈ ಹಿಂದೆ ಕೂಡ. ಹೀಗಾಗಿ ಎಜುಕೇಟೆಡ್, ಸಂಸತ್ನಲ್ಲಿ ಸೂಕ್ತವಾಗಿ ದನಿ ಎತ್ತುತ್ತಾರೆ ಅಂತ ತುಂಬ ಜನ ಹೇಳ್ತಿದ್ದಾರೆ, ನೀವೇನು ಹೇಳ್ತೀರ? ಅಲ್ಲ, ಅದು ಒಳ್ಳೆಯವರು ಇದುಂಟು, ಅವರಿಗೆ ಒಳ್ಳೆ ಇದೆಲ್ಲ ಉಂಟು ಲೋಕ, ಆದರೆ ಅವರೇ ಒಂದು ಬರಬೇಕು ಅಂಥೇಳಿ ನಮ್ಮದೊಂದು ಇದು. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ, ಗ್ಯಾರಂಟಿ ಯೋಜನೆ ಇದೆ, ಇವೆಲ್ಲವೂ ಪ್ಲಸ್ ಆಗುತ್ತಾ? ಪ್ಲಸ್ ಆಗ್ತದೆ, ಆಗ್ಬೋದು. ತುಂಬ ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಿದೆ, ಅದರಿಂದ ಆಗ್ಬೋದು. ಓಕೆ, ಅಲ್ಲಿ ಶಾಸಕರ ಲೆಕ್ಕಾಚಾರ ಕೂಡ ಮುಖ್ಯ ಆಗುತ್ತೆ. ಉಡುಪಿ ಅಂತ ಬಂದಾಗ 4 ಜನ BJP ಅವರೇ, ಆದರೆ ಚಿಕ್ಕಮಗಳೂರಲ್ಲಿ 4 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವರೆಲ್ಲ ತುಂಬ ಎಫರ್ಟ್ ಆಗ್ತಾ ಇದ್ದಾರೆ. ಹೀಗಾಗಿ ನೆಕ್ ಟು ನೆಕ್ ಫೈಟ್ ಇದೆಯಾ ಅಥವಾ ಜಯಪ್ರಕಾಶ್ ಹೆಗಡೆಗೆ ಫೇವರ್ ಇದೆಯಾ? ಸ್ವಲ್ಪ ನೆಕ್ ಟು ನೆಕ್ ಫೈಟು ಇರ್ಬೋದು, ಆದರೆ ಇವರು ಹೆಗಡೆ ಅವರು ಬರಬೇಕು ಅಂತೇಳಿ ಒಂದು ಇದು ಉಂಟು. ಓಕೆ, ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಂತೀರ ಸರ್? ಒಳ್ಳೇದಾ, ಅದು ಇರಬೇಕಾ ಇರಬಾರ್ದಾ? ಯಾವುದು ಗ್ಯಾರಂಟಿ ಯೋಜನೆ ಇರಬೇಕು, ಇರಬೇಕು. ಸ್ವಲ್ಪ ಬಡವರಿಗೆಲ್ಲ ಒಂದು ಅನುಕೂಲ ಆಗ್ತದೆ, ಅದರಿಂದ ಅದು ಇರಬೇಕು ಅಂತೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.